ಹೃದಯದ ಮತ್ತೆ ಇದು ಮೌಢ್ಯದ ಅನಾವರಣ ಕೈ ಮೀರಿ ಹೋಗಿದ್ಯಲ್ಲಮ್ಮ ಪರಿಸ್ಥಿತಿ. ಇಷ್ಟೆಲ್ಲ ಸಾಲ ಆಗೋವ್ರಿಗೂ ಸುಮ್ಮನೆ ಕೂತು ಈಗ ಬಂದು ಹೀಗೀಗೆ ಅಂದರೆ ಹೇಗೆ? ಅವ್ರ ಕೈ ಮೀರಿದ ಮೇಲೆ ಅಲ್ವಾ ಮಿಕ್ಕವ್ರ ಹತ್ರ ಬರೋದು. ಮಧ್ಯೆ ಬಾಯಿ ಹಾಕಬೇಡ, ಮುದ್ದು ಮಾಡಿ ಮುಖಂದನ್ನು ಹಾಳು ಮಾಡ್ದೋಳು ನೀನು. ನಾನೇನು ಮಾಡಬಹುದು ಹೇಳು? ನನಗೆ ಬರೋ ಪೆನ್ಷನ್ನು ತಿಂಗಳಿಗೆ 3,000 ರೂಪಾಯಿ. ಅದೇನಕ್ಕಾಗತ್ತೆ? ನಿಮ್ಮ ಮಗ 10 ದಿನಕ್ಕೆ ಸಿಗರೇಟ್ಗೆ ಅಷ್ಟು ಖರ್ಚು ಮಾಡ್ತಾನೆ? ಹೆಮ್ಮೆ ಹೇಳ್ಕೋ. ನಾವು 1 ತಿಂಗಳು ಊಟಕ್ಕೆ ಖರ್ಚು ಮಾಡಿ 3,000ದಲ್ಲಿ ಇನ್ನೂ ಉಳಿಸ್ತೀವಿ. ನಿನ್ನ ಮಗ 10 ದಿನದಲ್ಲಿ ಅಷ್ಟನ್ನ ಹೊಗೆ ಊದಿ ಬೂದಿ ಮಾಡ್ತಾನೆ. ಬೆಲೆ ಬರುತ್ತೆ, ಒಳ್ಳೆ ಆದಾಯ ಅಂತ ತೋಟ ಗದ್ದೆ ಬಳದು ಎಕರೆ ಗಟ್ಟಲೆ ಹೊಗೆ ಸೊಪ್ಪು ಬೆಳೆದ್ರಿ. ಮಾನ್ಸ, ನಿನಗೆ ಗೊತ್ತಿಲ್ಲ ಎಂಥ ತೋಟ ಇತ್ತು ಅಂತೀಯ. ಹೂವು ಇಂಥದ್ದಿಲ್ಲ ಅಂತಿಲ್ಲ. ಸಂಜೆ ಹೋದರೆ ಘಮ 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 ಅಂತ ಸುಗಂಧ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಿತ್ತು. ಇನ್ನು ಹಣ್ಣು ಯಾವುದು ಬೇಕು ಕೇಳು. ಮಾವು, ಸೀಬೆ, ಹಲಸು, ಚಕೋತ. ಸಂಜೆ ಸೀಬೆ ಹಣ್ಣು ತಿನ್ನೋದಕ್ಕೆ ಗಿಳಿಗಳು ಬರೋವು. ಕುಕ್ಕಿದ್ರೆ ಕೆಂಪು ಹಣ್ಣು, ಕುಕ್ಕೋದಕ್ಕೆ ಕೆಂಪು ಕೊಕ್ಕು. ಹಸಿರು ಗಿಡ, ಹಸಿರು ಗಿಳಿ, ಸಾಲದಕ್ಕೆ ಮುಳುಗ್ತಿರೋ ಸೂರ್ಯ ಅದು ಕೆಂಪು. ಏನು ಮಾಡ್ತೀಯಾ ಹೇಳು? ಮನುಷ್ಯಂಗೆ ದುರಾಸೆ. ಹೊಗೆ ಸೊಪ್ಪಗೆ ಬೆಲೆ ಬರುತ್ತೆ ಅಂದ್ರು, ಇಡೀ ತೋಟ ಖಾಲಿ ಮಾಡಿ ಹೊಗೆ ಸೊಪ್ಪು ಬೆಳೆದ್ರು. ನಾನು ಬೆಳೆದಿದ್ರೆ ಇನ್ನೊಬ್ಬ ಬೆಳೀತಿದ್ದ. ಇನ್ಯಾರೋ ಮಗ ಸೇದಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ, ನಿಮ್ಮ ಮಗ ಸೇದಿರೋದು. ಅದು ಬಿಡಿ, ಈಗ ನಾನೆಲ್ಲಿಂದ ತರಲಿ? ಅವನ ಸಾಲಗಳಿಗೆ ತಲೆ ಕೊಡೋದು ಆಗದ ಮಾತು. ನನ್ನ ಹತ್ರ ಅಷ್ಟಿಲ್ಲ. ನೋಡಮ್ಮ, ನೀನು ಅವನ್ನ ಕರ್ಕೊಂಡು ಬಾ, ಒಂದು 4 ಬುದ್ಧಿ ಮಾತು ಹೇಳ್ತೀನಿ. ಎದ್ರಿ. ಏನು, ಇನ್ನೇನು ಹೇಳಿ? ನಾನು ಹೊಗೆ ಸೊಪ್ಪು ಮಾರಿ ಗರಿ ಗರಿ ನೋಟ್ ಎಣಿಸಿ FD ಅಂತಿಟ್ಟು ಈಗ ಸಮಸ್ಯೆ ಬೇಡ ಅಂತಂದ್ರೆ? ಮಾವಂಗೆ ನಿದ್ದೆ ಏನೋ, ಬೆಳಗ್ಗೆ ಮಾತಾಡೋಣ ಬಿಡಿಯತ್ತೆ. ಇಲ್ಲ, ನಿದ್ದೆ ಏನಿಲ್ಲ, ವಯಸ್ಸಾಗಿದೆ, ಕೈಕಾಲು ಕೀಳುಗಳು ಹಿಡಿಯುತ್ತೆ. ಆಗಾಗ ಎದ್ದು ನಿಂತು ಸ್ವಲ್ಪ ಸಡಿಲ ಮಾಡ್ಕೊಳ್ತಾರೆ, ಆಮೇಲೆ ಕೂತ್ಕೋತಾರೆ. ಎದ್ದೆಲ್ಲೂ ಹೋಗಲ್ಲ ಅವರು, ಕತ್ಲಾದ್ಮೇಲೆ ಕಣ್ ಕಾಣಿಸೋದೇ ಇಲ್ಲ. ಈಗ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ 9 ಲಕ್ಷ ಡಿಪಾಸಿಟ್ ಇದೆ. ಅದು ಬಿಟ್ಟರೆ ರಿಟೈರ್ಡ್ ಆದಾಗ ಬಂದದ್ದು 3 ಲಕ್ಷ ಇರ್ಬೋದಾ? ಅಷ್ಟೇ ಇರೋದು. ಇನ್ನು ಅಡಿಕೆ, ತೆಂಗು, ಹೊಗೆ ಸೊಪ್ಪು. ಮನುಷ್ಯ ನೋಡೋಕೆ ಹೀಗೆ, ವ್ಯವಹಾರದಲ್ಲಿ ಮಹಾಗಟ್ಟಿಗ. ಎಷ್ಟಿದೆ ರೀ ಅದರದ್ದು? 1.5 ಲಕ್ಷ. ಅದೊಂದು 10 ಲಕ್ಷ ಇದೆ. ಹೇಳಿಲ್ವ ನಾನು ಮನುಷ್ಯ ಗಟ್ಟಿಗ ಅಂತ? ಸಾಕಾಗತ್ತಾ? ನಗಬೇಡ ನೀನು, ಸಾಕಾಗತ್ತಾ? ಇರೋದೆಲ್ಲ ಕೊಟ್ಟು ನಾನೆಲ್ಲೇ ಹೋಗ್ಲಿ? ಅದಾಮೇಲೆ ನೋಡೋಣ. ಏನು ಸಾಕಾಗತ್ತಾ?
ಇವನ್ ಮಾಡಿರೋ ಸಾಲನೇ 30 ಲಕ್ಷದ ಮೇಲಿದೆ. ಇನ್ನಪ್ಪನ ಮನೆದು 1 10 ಲಕ್ಷ, 2 ಕೋಟಿ ಫ್ಲ್ಯಾಟಿನ ಸಾಲ, ಕಾರ್ ಸಾಲ, ಎಲ್ಲ ತಕ್ಷಣನೇ ಕಟ್ಟಬೇಕಂತ ಏನಿಲ್ಲ, ತಿಂಗಳು ತಿಂಗಳು ಕಟ್ಟಬೇಕು. ಉಳಿಸಿರೋದಷ್ಟು ನೀವು ಕೊಡೋಕ್ಕಾಗಲ್ಲ, ನಿಮಗೆ ಬೇಕು. ಅಷ್ಟು ಕೊಟ್ಟರು ನನ್ನದು ಬಗೆಹರಿಯಲ್ಲ, ಕಷ್ಟ ಆತೆ. ಕೇಳಿದೀಯಾ, ಅವಳಿಗಿರೋ ಬುದ್ಧಿ ನಿನಗಿಲ್ಲ. ನೋಡಮ್ಮ, ನಿಮ್ಮಪ್ಪ ಮುಕುಂದನ್ನ ಕರ್ಕೊಂಡು ನೀನು ಬಾ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಎಷ್ಟೆಕರೆ ಇದೆ ಜಮೀನ್ ನಮ್ದು? ಅದ್ಯಾಕೀಗ? ಒಂದ್ 20 ಎಕರೆ ಇಲ್ವಾ? ಟೌನ್ಗೆ ಹತ್ರ ಇದೆ. ಒಂದ್ ಎಕರೆಗೆ 10 ಲಕ್ಷ ಬರಲ್ವಾ? ಎಲ್ಲಿಗೆ ಹೊರಟ್ರಿ? ಕತ್ಲಾಗಿದೆ, ನಿಮಗ್ ಕಣ ಕಾಣಿಸಲ್ಲ, ಒಂದ್ ಸ್ವಲ್ಪ ಕೂತ್ಕೊಳ್ಳಿ. ಇನ್ನಿಲ್ಲಿ ಕೂತ್ರ ನಾನು ನೀನು ಮುಳುಗಿಸ್ಬಿಡ್ತೀಯ. ಮಾನ್ಸ, ನೀನು ಯೋಚನೆ ಮಾಡಬೇಡ, ನೀನು ಬಿಸಿ ಕೊಡು, ನಾನು ಬಡಿತೀನಿ, ಅವ್ರು ಮೆತ್ತಗಾಗ್ತಾರೆ. ಪಾಪಾತೆ. ಪಾಪನೇ, ಕೆಟ್ಟ ಮಕ್ಕಳು ಪಾಪನೇ ಅಲ್ವಾ, ಪರಿಹಾರ ಹುಡುಕ್ಬೇಕು. ಏನೋ ಬಿತ್ತು, ಕಣ ಕಾಣಿಸಲ್ಲ ಅಲ್ವಾ? ನೀನು ಮಲ್ಕೋ, ನಾನು ನೋಡ್ತೀನಿ. ಬಿದ್ದು ಬುರುಡೆ ಹೊಡ್ಕೊಂಡ್ರೆ ನಾನೇ ನೋಡ್ಬೇಕಲ್ವಾ? ಅತ್ತೆ ಥ್ಯಾಂಕ್ಸ್. ನಗಬೇಡ್ವೆ, ನಿನ್ನ ಬದುಕು ಕೆತ್ತಿದ್ದು ನನ್ನ ಮಗ, ಮುಲಾಮ್ ಹಚ್ಚುತ್ತಿದ್ದೀನಿ ಅಷ್ಟೆ. ಕೆತ್ತಿದ ನೋವನ್ನ ಮರೆತು ಮುಲಾಮ್ ಹಚ್ಚಿದಕ್ಕೆ ಥ್ಯಾಂಕ್ಸ್ ಹೇಳ್ತಿದೆಯಲ್ಲ. ನನ್ನದೊಂದು ಸಣ್ಣ ಸಮಸ್ಯೆ ಇದೆ, ಸಹಾಯ ಮಾಡ್ತೀಯಾ? ಸ್ವಾತಿಗೆ ನಾಲ್ಗೆ ಹಿಡ್ತುವಿಲ್ಲ, ಅವಳಿಗೂ ರಶ್ಮಿಗೂ ಜಗಳ ಆಯ್ತು ನಿನ್ನ ವಿಷಯಕ್ಕೆ. ಗೊತ್ತು. ರಶ್ಮಿ ನಾನು ದುಡಿದ ಹಣದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಲಂಚ ಭಿಕ್ಷೆ ಅನೈತಿಕ ಅಂತ ಕೂಗಾಡಿದ್ರು. ಸ್ವಾತಿ ಉದಾಹರಣೆ ಕೊಡ್ತಾ, ಪ್ರಪಂಚದಲ್ಲಿ ಎಲ್ಲಾ ಮೋಸಾನೆ, ಎಲ್ಲರೂ ಒಂದಲ್ಲ ಒಂದ್ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ಲು. ಸ್ವಾತಿ ಪೆದ್ದು ಮರಟು, ಮಾತಲ್ಲಿ ಸೌಜನ್ಯವಿಲ್ಲ, ಕ್ರಿಯೆಯಲ್ಲಿ ನವಿರಿಲ್ಲ, ಸೂಕ್ಷ್ಮಗಳೇ ಅರ್ಥವಾಗಲ್ಲ. ವೃತ್ತಿಯಲ್ಲಿದ್ದೀನಿ, ಎಲ್ಲ ತರಹದ ಜನರ ಸಂಪರ್ಕ ಇದೆ. ಸತ್ಯ ಹೇಳ್ತೀನಿ, ದುರಾಸೆಗೆ ಬಿದ್ದು ಎಲ್ಲ ಕಡೆ ಕೈಚಾಚಿ ದುಡಿದವನಲ್ಲ ನಾನು. ಏನ್ ಮಾಡ್ತೀಯ? ಬಂದು ಬೀಳುತ್ತೆ, ಆಫರ್ ಕೊಡ್ತಾರೆ. ಕಳ್ಳರ ಸಂತೆಯಲ್ಲಿ ಸಂತನಾಗಿದ್ರೆ ಎಲ್ಲರೂ ಅನುಮಾನದಿಂದ ನೋಡ್ತಾರೆ, ಅದೇ ಕಳ್ಳನಾಗಿದ್ರೆ ಎಲ್ಲರೂ ಕಂಫರ್ಟಬಲ್. ಹಾಗಂತ ಕಳ್ತನ ಮಾಡಿದೀನಿ ಅಂತ ಘಂಟಾ ಘೋಷವಾಗಿ ಹೇಳ್ಕೊಡ್ತಿರ್ಕ ಆಗತ್ತಾ? ನನ್ನ ಕೆಲಸ ಆಗ್ಲಿಲ್ವಾ? ನಿಮ್ಮ ಅಣ್ಣ ನಾನು, ಮಾಡದೇ ಇರ್ತೀನಾ? ಅತ್ತಿಗೆ ಹೆದರಿಸಿದ್ರು. ಇವತ್ತು ಫೈಲ್ ಅಲ್ಲಿ ಮಿನಿಸ್ಟರ್ ಅಪ್ರೂವಲ್ ಆಯ್ತು, ಆರ್ಡರ್ ಆಗಿದೆ, ಇನ್ನೆರಡು ದಿನದಲ್ಲಿ ನಿನಗೆ ತಲುಪುತ್ತೆ. ಥ್ಯಾಂಕ್ಸ್, ಹೆದರಿದ್ದೆ. ನೀನು ತಪ್ಪು ತಿಳ್ಕೊಳ್ತೀಯ ಅಂತ ಭಯವಾಯ್ತು, ನಾನೇ ಖುದ್ದು ಹೇಳಿ ಹೋಗೋಣ ಅಂತ ಬಂದೆ. ಏನ್ ತಗೋತೀಯ? ಈಗೇನು ಬೇಡ,
ಸಂಜೆ ಮೇಲೆ ಪಾನದ ಕಾರ್ಯಕ್ರಮ ನಿನಗೆ. ಕ್ಷಮಿಸು, ಅದಿಲ್ಲಿಲ್ಲ. ಇಟ್ಸ್ ಆಲ್ ರೈಟ್, ಬರಲ ಅಣ್ಣ. ಏನು? ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು. ನನಗೆ ಯಾರೂ ಇಲ್ಲ ಅನ್ನಿಸ್ಬಿಟ್ಟಿತ್ತು. ಆ ಭಾವ ಇನ್ಮೇಲೆ ನಿನ್ನ ತಲೆಯಲ್ಲಿ ಬೇಡ, ಕಿತ್ತು ಹಾಕು. ಏನೇ ಸಮಸ್ಯೆ ಬಂದರೂ ನನ್ನನ್ನು ಕೇಳು, ಆಯ್ತಾ? ಸ್ಮೃತಿ, ನನ್ನದೊಂದು ಸಣ್ಣ ಸಮಸ್ಯೆ ಇದೆ, ಸಹಾಯ ಮಾಡ್ತೀಯಾ? ಸ್ವಾತಿಗೆ ನಾಲ್ಗೆ ಹಿಡ್ತುವಿಲ್ಲ, ಅವಳಿಗೂ ರಶ್ಮಿಗೂ ಜಗಳ ಆಯ್ತು ನಿನ್ನ ವಿಷಯಕ್ಕೆ. ಗೊತ್ತು. ರಶ್ಮಿ ನಾನು ದುಡಿದ ಹಣದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಲಂಚ ಭಿಕ್ಷೆ ಅನೈತಿಕ ಅಂತ ಕೂಗಾಡಿದ್ರು. ಸ್ವಾತಿ ಉದಾಹರಣೆ ಕೊಡ್ತಾ, ಪ್ರಪಂಚದಲ್ಲಿ ಎಲ್ಲ ಮೋಸಾನೆ, ಎಲ್ಲರೂ ಒಂದಲ್ಲ ಒಂದ್ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ಲು. ಸರಿನೇ. ರಶ್ಮಿ ತಲೆಯಲ್ಲಿ ಆ ಮಾತು ಕೂತಿದೆ, ನನ್ನ ಹಣದ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಡಿಸೈಡ್ ಮಾಡ್ದ ಹಾಗಿದೆ. ಅಂದ್ರೆ ಗಾಡಿ ತಗೊಂಡು ಹೋಗಲ್ಲ, ಪೆಟ್ರೋಲ್ ಖರ್ಚು ಅಂತಾಳೆ, ಕಾರ್ ಹತ್ತಲ್ಲ, ಹೊರಗೆ ಊಟ ಕರೆದ್ರೆ ಬರಲ್ಲ, ಬಟ್ಟೆ ಬರೇ ಬೇಡ ಅಂತಾಳೆ, ಪಾಕೆಟ್ ಮನಿ ಅಂತ ಹಣ ಕೊಟ್ರೆ ತಂದು ವಾಪಸ್ ಕೊಟ್ಲು, ಬಸ್ ಚಾರ್ಜು ಸಾಕು ಅಂದ್ಲು. ಅವಳು ಬಹಳ ಸೂಕ್ಷ್ಮ, ಕಷ್ಟ ಅಣ್ಣ. ಅದಕ್ಕೆ ಕೇಳಿದೆ, ಸಹಾಯ ಮಾಡ್ತೀಯಾ? ಏನ್ ಹೇಳು? ನಿನ್ನ ಪರಿಚಯದವ್ರು ಯಾರಾದರೂ ನರ್ಸಿಂಗ್ ಹೋಮ್ ನಡೆಸ್ತಾ ಇದ್ದಾರಾ? ಹ್ಮ್. ಅಲ್ಲಿ ಅವಳಿಗೆ ಕೆಲಸ ಸಿಗುತ್ತಾ? ಇವಳು ಓದೇ ಮುಗ್ದಿಲ್ವಲ್ಲ. ಕೆಲಸ ಅಂತ ಒಂದೆರಡು ಗಂಟೆ ನಾಮಕಾವಸ್ಥೆ ಕೂರಿಸ್ಕೊಂಡಿರಕ್ಕೆ ಹೇಳು. ಸರಿ, ಒಂದು 50,000 ಸಂಬಳ ಕೊಡ್ಲಿ. ಯಾರು ಕೊಡ್ತಾರೆ ಅಷ್ಟು ಸಂಬಳ? ಬರಲ್ಲ. ನಾನು ನಿನಗೆ ಪ್ರತಿ ತಿಂಗಳು 50,000 ರೂಪಾಯಿ ಕೊಡ್ತೀನಿ, ನೀನು ಅದನ್ನ ಅವ್ರಿಗೆ ಕೊಡು, ಅವರು ಅದನ್ನೇ ಆಕೆಗೆ ಸಂಬಳ ಅಂತ ಕೊಡ್ಲಿ. ಸಂಬಳ ಅಂತ ಖರ್ಚು ಮಾಡಿಕೊಂಡು ಸಂತೋಷವಾಗಿರ್ತಾಳೆ. ನಾನೇ ಕೊಡಿಸ್ಬೋದು, ಆದರೆ ಹೋಗಲ್ಲ. ನೀನು ಅವಳ ಟ್ಯಾಲೆಂಟ್ ಅನ್ನ ಗುರುತಿಸಿ ಕೊಡಿಸ್ದ ಹಾಗಾಗಬೇಕು. ಕಳ್ಳ ಹೌದು, ಆದರೆ ಅಪ್ಪನೇ ಅಲ್ವಾ? ಅವಳು ನರಳೋದನ್ನ ನೋಡಿದ್ರೆ ಸಂಕಟವಾಗುತ್ತೆ. ಮಾಡ್ತೀಯಾ ಪ್ಲೀಸ್? ಮಕ್ಕಳು ಮನೆಗೆ ಹೋದ್ರೆ ಅವರು ಹೀಗೆ ಕಾಯ್ತಾರೆ, ಅದ ಸಮಸ್ಯೆ ಅಲ್ವಾ? ಇಲ್ಲಿದ್ದೀವಿ, ಇಲ್ಯಾರು ಕಾಯಲ್ವಾ ಸಾವ್ಗೆ? ನಾಯ್ಡು ಪ್ರತಿ ದಿನ ಕಾಯ್ತಾನೆ, ಮುದ್ಕ ಸತ್ತ ದಿನ ಅಡಕೆ ಗುತ್ತಿಗೆ ಸಿಗುತ್ತೆ ಅಂತ. ದೇವಸ್ಥಾನದವರು ಕಾಯ್ತಾರೆ, ಬಿಟ್ಟೋದ ದಿನ ಜಮೀನು ದೇವಸ್ಥಾನದ್ದು ಅಂತ. ಮಲ್ಗಲ್ವಾ? ನಿದ್ದೆ ಹತ್ತಿಲ್ಲ. ಮಾಂಸ
ಮಲಗಿದ್ಲ, ಏನೋ ಹೇಳಬೇಕು ಅಂತ ಬಂದ್ಲು, ಮನಸ್ಸಲ್ಲಿದ್ದದ್ದೆಲ್ಲ ಹೇಳಾಯ್ತು, ಇನ್ನವಳಗೆ ನಿದ್ದೆ. ಇರೋದನ್ನೆಲ್ಲ ಕೊಡು 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 ಅಂತ ನೀನಂತೀಯ. ಆಯಿತು, ಎಲ್ಲ ಕೊಟ್ಬಿಡ್ತೀನಿ. ಆಮೇಲೆ ವಯಸ್ಸಾಯಿತು, ಆಮೇಲೇನಿದೆ? ವಯಸ್ಸಲ್ಲಿ ಭವಿಷ್ಯ ಚಿಂತೆ ಇರುತ್ತೆ, ಈಗೇನಿದೆ? ಅದರ ನಿರ್ಧಾರ ವರ್ತಮಾನದಲ್ಲಿ ತಗೋಬೇಕಲ್ವಾ? ವಯಸ್ಸಾಗಿದೆ, ಹೋಗ್ತೀವಿ ಗೊತ್ತು, ಯಾವಾಗ ಹೇಗೆ ಅದು ಗೊತ್ತಿಲ್ಲವಲ್ಲ. ದುಡಿಯೋ ಚೈತನ್ಯ ಇದ್ದಾಗ ಕೈ ಧಾರಾಳ ಇರುತ್ತೆ, ಈಗದಿಲ್ಲ, ಅದೇ ಜಿಪುಣತನ. ಮೂರು ಜನ ಗಂಡು ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ, ಅಲ್ಲಿ ಹೋಗಿದ್ರಾಯ್ತು. ಅದರಲ್ಲೊಬ್ಬ ಹೀಗೆ ಎಲ್ಲಿ ಚೆನ್ನಾಗಿದ್ದಾರೆ? ಇನ್ನಿಬ್ರು ಇಲ್ವಾ? ಅಪ್ಪನ ಕೊನೆಗಾಲ ನೆನಪಿದೆಯಾ? ಹಾಸಿಗೆ ಹಿಡಿದಿದ್ರು, ಕಣ್ಣು ಕಾಣಿಸ್ತಿರ್ಲಿಲ್ಲ, ಕಿವಿ ಕೇಳಿಸ್ತಿರ್ಲಿಲ್ಲ, ಕೈಕಾಲು ಸ್ವಾಧೀನ ಇರಲಿಲ್ಲ. ಆದರೂ ಹಸುವು ಬಾಯಿ ಚಪಲ ಜಾಸ್ತಿ ಇತ್ತು ಅಲ್ವಾ? ಮಲಗ್ತೀರಾ? ಇಲ್ಲ, ಇಲ್ಲಿ ಕೇಳಿಸ್ಕೊ. ಡಾಕ್ಟ್ರ್ ಬಂದು ನೋಡಿ, ಇನ್ನೀ ಮನುಷ್ಯ ಇನ್ನಾರೇ ತಿಂಗಳು ಒಂದಿದ್ರು. ನೀನು ರುಚಿ ರುಚಿಯಾಗಿ ಅಡುಗೆ ಮಾಡಿಟ್ಟಿರ್ತಿದ್ದೆ, ನಾನು ಅಪ್ಪನ್ನ ಊಟಕ್ಕೆ ಕರ್ಕೊಂಬಂದು ಕೂರಿಸ್ತಿದ್ದೆ. ಅದೇನು ಹಸುವು ಅಂತೀಯ ಮನುಷ್ಯನಿಗೆ? ಮೂಗಲ್ಲಿ ಹರಿತಿರೋದು, ಬಾಯಿ ತುದಿಯಲ್ಲಿ ಸುರಿತಾ ಇರೋದು, ಒರೆಸ್ಕೊಳ್ಳೋಕ್ಕೂ ಪುರಸ್ತಿಲ್ಲದೆ ಕಲಸಿ ಕಲಸಿ ನುಂಗುತ್ತಿದ್ದ. ನನಗೇನು ಅನ್ನಿಸ್ತಿತ್ತು ಗೊತ್ತಾ? ಮನೇಲಿ ಬೆಳೀತಿರೋ ನಾಲ್ಕು ಜನ ಮಕ್ಕಳು ಕಲ್ಲು ಕರಗಿಸಿ ಜೀರ್ಣ ಮಾಡಿಕೊಂಡು ಬೆಳೆಯೋ ಚೈತನ್ಯ ಇರೋವ್ರು. ಅವುಗಳ ತಟ್ಟೆದು ತೆಗೆದು ಇವನಿಗೆ ಹಾಕ್ತಾ ಇದ್ದೀನಿ. ಸಾಯೋ ಮನುಷ್ಯ ಯಾಕೆ ಹೀಗೆ ತಿಂತಾನೆ? ವಿನಾಕಾರಣ ಗೊಬ್ಬರ ಆಗುತ್ತಲ್ವಾ? ನಾನು ಮಲಗ್ತೀನಿ. ಇಲ್ಲ, ಕೇಳಿಸ್ಕೋ. ಮನಸ್ಸು ಕೆಟ್ಟರೆ ನೀವು ಹೊಲಸು ಮಾತಾಡ್ತೀರಿ, ಅದರ ಸತ್ಯ ಅಲ್ವೇನೆ? ಮಗನ ಮನೆಗೆ ಹೋಗಿರೋಣ ಅಂತೀಯ, ಆದರೆ ನಾನು ಪ್ರತಿ ತುತ್ತು ತಿಂದಾಗಲೂ ಅವನಿಗೂ ಅದೇ ಅನ್ನಿಸ್ಬಹುದಾ? ಕೊನೆ ದಿನಗಳು ನೆನಪಿದೆ ಕಣೆ, ಅಪ್ಪನಿಗೆ ಮೈಯೆಲ್ಲ ನೋವು, ನಾಲಿಗೆ ಸತ್ತಿತ್ತು. ಹೋಗಿ ನಿಂತರೆ ಪಿಳಿ 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 ನೋಡೋರು. ಕೈ ಹಿಡಿದ್ರೆ ಗಟ್ಟಿಯಾಗಿ ಹಿಡಿಯೋರು, ಕಣ್ಣಲ್ಲಿ ದೈನ್ಯ, ಅಂಗಲಾಚ್ತಿದ್ದ. ಏನಾದರೂ ಮಾಡೋ, ಏನಾದರೂ ಮಾಡೋ, ಬದುಕೋ ಆಸೆ ಇದೆ ಇನ್ನು ನನಗೆ. ಓಡ್ತಿದ್ದೆ, ಅಸಹಾಯಕತೆಯಲ್ಲಿ ಓಡ್ತಿದ್ದೆ. ಯಾವುದೋ ಕಟ್ಟೆ, ಇನ್ಯಾವುದೋ ಜಗಲಿ, ಯಾವುದೋ ಹೋಟೆಲ್ಲಿ ಕೂತು ಕಾಯ್ತಿದ್ದೆ. ಸಾವಿನ ಸುದ್ದಿಗೆ ಕಾದೆ. ಆ ಮನುಷ್ಯ ನನ್ನ ಹತ್ರ ಬದುಕು ಬೆಡ್ತಿದ್ದ, ನಾನು ಸಾವುಕ್ಕೆ ಕಾದೆ. ಮಕ್ಕಳು ಮನೆಗೆ ಹೋದ್ರೆ ಅವರು ಹೀಗೆ ಕಾಯ್ತಾರೆ, ಅದಾ ಸಮಸ್ಯೆ ಅಲ್ವಾ? ಇಲ್ಲಿದ್ದೀವಿ, ಇಲ್ಯಾರು ಕಾಯಲ್ವಾ ಸಾವಿಗೆ? ನಾಯ್ಡು ಪ್ರತಿ ದಿನ ಕಾಯ್ತಾನೆ, ಮುದ್ಕ ಸತ್ತ ದಿನ ಅಡಕೆ ಗುತ್ತಿಗೆ ಸಿಗುತ್ತೆ ಅಂತ. ದೇವಸ್ಥಾನದವರು ಕಾಯ್ತಾರೆ, ಬಿಟ್ಟೋದ ದಿನ ಜಮೀನು ದೇವಸ್ಥಾನದ್ದು ಅಂತ. ಇನ್ನು ದಾಯಾದಿಗಳಿದ್ದಾರೆ, ಅವ್ರು ಕಾಯ್ತಿಲ್ವಾ? ಯಾರಿಗೆ ಗೊತ್ತು, ನನಗೆ ಮಕ್ಕಳು ಮನೆ ಚಪ್ಪಲ, ನೀವಿರೋರ್ಗಂತೂ ಅದಾಗಲ್ಲ. ಬೆಳಿಗ್ಗೆ ಎದ್ದಾಗ ನೀವು ಇನ್ನೂ ಮಲಗಿದ್ರೆ ಮನಸ್ಗಂತೂ ಅನ್ಸುತ್ತಲ್ವಾ? ಯಾರ್ಯಾರೋ ಕಾಯ್ತಾ ಇದ್ದಾರೆ, ಬರ್ಲಿಕ್ಕೆ ಸುತ್ತ ಮಕ್ಕಳು ಕೂತ್ ಕಾಯೋದ್ ವಾಸೆ ಅಲ್ವಾ? ಕೀಲ್ಸೌದು, ಮೂಲೆ ಹಿಡಿದು, ನರ ನಾಡಿಗಳು ಸೆಳೆದು,
ಚರ್ಮ ಬಳದು ಬೊಚ್ಚು ಬಾಯಲ್ ಶಬ್ದ ಇಲ್ದಲೆ ಒಂದು ತೊಟ್ಟು ನೀರಿಗಾಗಿ ಭಗವಂತನ ಗೋಗರಿಯ ಬದಲು ಮಕ್ಕಳ ಮನೇಲಿರೋದು ವಾಸಿ ಅಲ್ವೇ. ವಿಷ ಹಾಕ್ಲಿ ಬಿಡಿ, ಸ್ವಂತ ಮಗ ಅವನ್ ಧರ್ಮ ಕರ್ಮ. ಎದುರಿಸಬೇಡವೆ, ವಯಸ್ಸಲ್ಲಿ ಬದುಕಿಗೆ ಹೆದರಬಾರ್ದು, ವಯಸ್ಸಾದ್ಮೇಲೆ ಸಾವಿಗೆ ಹೆದರಬಾರ್ದು. ಎದುರಿಸಬೇಡವೆ. ಮಲಗ್ತೀರಾ? ನಿದ್ದೆ ಇಲ್ಲ ಅಂದ್ರೆ ಇನ್ನಿಲ್ಲಿ ಕೂತ್ರೆ ನೀನೇ ಕೊಂದು ಬಿಡ್ತೀಯ. ಆಸ್ತಿದೇನಾಯ್ತು ನಿರ್ಧಾರ? ಅವಶ್ಯಕತೆ ಅಂತ ಏನಿಲ್ಲ, ಆದರೂ ವ್ಯಾಮೋಹ ಬಿಡೋದು ಕಷ್ಟ ಅಲ್ವಾ? ನಗರದ ಜಗಮಗ